ಚನ್ನಗಿರಿ ನಗರ ದೇವತೆಯಾದ ಶ್ರೀ ಕುಕ್ಕುವಾಡ ಅಂಬಭವಾನಿ ಜಾತ್ರೆ ಹಾಗೂ ಮಹಾ ಕಾರ್ತಿಕೋತ್ಸವದ ಪ್ರಯುಕ್ತ ಪಟ್ಟಣದ ಕ್ರೀಡಾಂಗಣದಲ್ಲಿ ಬಯಲು ಜಂಗು ಕುಸ್ತಿ ಏರ್ಪಡಿಸಲಾಗಿತ್ತು. ನಂತರ ಧಾರ್ಮಿಕ ಸಭೆ ಸಮಾರಂಭ ಜರುಗಿದವು. ಪ್ರತಿಫಲ ಜಾತ್ರೆಯಲ್ಲಿ ಗ್ರಾಮೀಣ ಸೊಗಡು ಉಳಿಸುವ ದೆಸೆಯಿಂದ ಕುಸ್ತಿ, ವೀರಗಾಸೆ, ಡೊಳ್ಳು ಕುಣಿತ ಏರ್ಪಡಿಸಲಾಗಿದೆ ಎಂದು ಕನ್ನಡ ಟಿವಿಗೆ ಜಾತ್ರಾ ಮಹೋತ್ಸವದ ಗೌರವಾಧ್ಯಕ್ಷ ಸತೀಶ್ ಪವಾರ್ ತಿಳಿಸಿದರು. ಚನ್ನಗಿರಿಯ ಕುಕ್ಕುವಾಡೇಶ್ವರಿ ಅಂಬಾಭವಾನಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿರುವಂತಹ 5 ವರ್ಷಗಳ ನಂತರದ ಈ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರಾ ಸಮಿತಿ ವತಿಯಿಂದ ಈ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುಸ್ತಿ ಪಂದ್ಯಾವಳಿ ವಿಶೇಷತೆ ಏನಪ್ಪ ಅಂತಂದರೆ, ಹಿಂದಿನ ಕಾಲದಿಂದಲೂ ಮರಾಠ ಸಮಾಜದಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ನಿರಂತರವಾಗಿ ನಡೆಸ್ಕೊಂಬಂದಿದ್ದು ಈ ವರ್ಷ ಇನ್ನೂ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ಇದರೊಳಗಡೆ ಏನಪ್ಪ ಅಂತಂದರೆ, ಹೆಣ್ಮಕ್ಕಳು ಈ ನೆಕ್ಸ್ಟು ಶುಕ್ರವಾರದ ದಿನ ಹೆಣ್ಮಕ್ಳು ಕುಸ್ತಿನೂ ಸಹ ನಡೆಯಿದೆ. ಇದರಿಂದ ಚನ್ನಗಿರಿ ತಾಲೂಕಲ್ಲದಲ್ಲೇ ರಾಜ್ಯದ ವಿವಿಧ ಭಾಗಗಳಿಂದ ಕುಸ್ತಿಪಟುಗಳು ಭಾಗವಹಿಸಲಿದ್ದು, ಹರಿಯಾಣದ ಸಾಕಷ್ಟು ಕುಸ್ತಿಪಟುಗಳು ಸಹ ಈ ಕುಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಕುಸ್ತಿ ನೋಡಲಿಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಜನ ಬರ್ತಿದ್ದು, ಈ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ಜರುಗ್ತಾ ಇದೆ. ಪುನೀತ್, ಕನ್ನಡ ಟಿವಿ, ಚನ್ನಗಿರಿ.